ಏನು ಪಿಶಾಚಿ ಕೈನಲ್ಲಿ ಏನು ಭಗವದ್ಗೀತೆ ಹೇಳ್ದಂಗೆ ಆಯಿತು, ದೇವದ ಕೈನಲ್ಲಿ ಪಿಶಾಚಿಗಳ ಕೈನಲ್ಲಿ ಭಗವದ್ಗೀತೆಯನ್ನು ಹೇಳ್ದಂಗೆ ಆಯಿತು. ಇವ್ರ ಕಥೆಗಳು ಇಂಥ ಹಿನ್ನೆಲೆ ಇರುವಂಥ ಶಿವಕುಮಾರ್ನಂಥವರು ಬಾರ್ ಬಾರಿನೂ ಯಾರೇ ಯಾಕೆ ಮಾತು ಹೇಳ್ದೆಂದ್ರೆ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಬೇಕು. ಹಾಗಾಗಿ ಯಾರ್ಯಾರು ಹೋಗ್ತಾರೆ ಬರ್ತಾರೆ ತಪ್ಪು ಮಾಡೋರಿಗೆಲ್ಲ ನಾನು ತೊಗೊಳ್ಳ, ನಾವು ಭಾಳ ಸ್ಪಷ್ಟವಾಗಿದ್ದೀವಿ, ಭಾಳ ಸ್ಪಷ್ಟವಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು ಚುನಾವಣೆ ಆಯೋಗದಿಂದ ಮಾಡ್ತಿರುವಂಥ ಒಂದು ಪ್ರಕ್ರಿಯೆ. ಏನಾರು ಅದ್ರಲ್ಲಿ ತಪ್ಪಿದ್ರೆ, ಅದರಲ್ಲಿ ಏನಾರು ತಪ್ಪಿದ್ರೆ ಶಿಕ್ಷೆ ಆಗಬೇಕು. ತಪ್ಪನ್ನು ಮಾಡಿರೋದನ್ನು ಭಾಳ ಮುಕ್ತವಾಗಿ ತನಿಖೆ ಆಗ್ತಿದೆ. ನಾನು ಅದಕ್ಕೆ ಹೇಳಿದ್ದು, ಈಗ ತನಿಖೆ ಆಗಿತ್ತು ಇವರು ಜೈಲಿಗೆ ಹೋಗಿರು, ತಿರ್ಗಾ ತನಿಖೆ ಆಗ್ತಾರೆ ಜೈಲಿಗೆ ಹೋಗಿ, ನಾನು ಅದಕ್ಕೊಂಡೇನಾ? ಅವರು ಖಂಡಿತ ಇವಾಗ ನಾವು ತನಿಖೆ ಇವ್ರಂಗೆ ಇವರೇ ಅಂತ ಯಾವ ಥರ ಮಾಡಿದ್ರೆ, ಹಿಂಗೆ ಯಾವ ಥರ ಹಿಂಗೆ ತನಿಖೆ ಮಾಡಿದ್ದಾರೇನ್ರಿ? ಪೊಲೀಸ್ ನೇಮಕಾತಿನಲ್ಲಿ ಶಿಕ್ಷಕರ ಪರೀಕ್ಷೆನೇ ಬರ್ತಿಲ್ಲ, ಅರ್ಜಿ ಹಾಕ್ದಿದ್ದವನಿಗೆ ಕೆಲಸ ಕೊಟ್ಟಿದ್ದಾರೆ ಈ ಸಿದ್ದರಾಮಯ್ಯ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲ ಜೈಲಿನಲ್ಲಿ ಇರಬೇಕಾಗಿದ್ದವರು, ಈ ಸಿದ್ದರಾಮಯ್ಯನಂಥವ್ರು, ಡಿ ಕೆ ಶಿವಕುಮಾರ್ನಂಥವ್ರು, ಇವರೆಲ್ಲ ಪರ್ಮನೆಂಟ್ ಆಗಿರ್ಬೇಕಾಗಿ ಜಾಗ. ಇವರೆಲ್ಲ ಪರ್ಮನೆಂಟ್ ಆಗಿ ಸರ್ಕಾರದ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವಂಥವ್ರು. ಇವ್ರಿಗೇನಾರ 5 ರೂಪಾಯಿ ಮಾನ ಮರ್ಯಾದೆ ಇದೆಯಾ? ಇವ್ರಿಗೇನಾರು ಯೋಗ್ಯತೆ ಇದೆಯಾ? ಭ್ರಷ್ಟಾಚಾರದಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವಂಥವ್ರು ಕಾಂಗ್ರೆಸ್ ಪಕ್ಷದ ನಾಯಕರು. ಪೊಲೀಸ್ ನೇಮಕಾತಿನಲ್ಲಾಗಲಿ, ಪೊಲೀಸ್ ನೇಮಕಾತಿನಲ್ಲಾಗಲಿ, ಶಿಕ್ಷಕರ ನೇಮಕಾತಿಗಳಲ್ಲಾಗಲಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ನಲ್ಲಾಗಲಿ, ಅರ್ಕಾವತಿನಲ್ಲಾಗಲಿ, ಭ್ರಷ್ಟಾಚಾರಿಗಳು ಇವರು. ಇವರಂಗೆ ಹಣ ಮಾಡಲಿಕ್ಕೆ, ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ, ಅನ್ಯಾಯವನ್ನು ಮಾಡಲಿಕ್ಕೆ, ಸ್ವಾರ್ಥಕ್ಕಾಗಿ ರಾಜಕೀಯಕ್ಕೆ ಬಂದಿರೋರಲ್ಲ. ನಾಡಪ್ರಭು ಕೆಂಪೇಗೌಡರು ಅಂತ ಪ್ರೇರೇಪಣೆ ಇಟ್ಕೊಂಡು ಅವ್ರು ಹೆಂಗೆ ಕೆಲಸ ಮಾಡಿದಾರೋ ಆ ರೀತಿ ಕೆಲಸ ಮಾಡಬೇಕು ಅಂತ ಬಂದಿರೋರು. ಹಾಗಾಗಿ ಭಾಳ ಸ್ಪಷ್ಟವಾಗಿ ಈ ಸಂದೇಶವನ್ನು ಕೊಡುವಂಥದ್ದು, ಇಂಥ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನ ಆಗಿದ್ದೀನಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.